ನಾವು ಜೊತೆಲೆ ಹೋಗ್ತೀವಿ. ಕರ್ನಾಟಕದಲ್ಲಿ ನೆಲ ಇರಲಿಲ್ಲ ಲೋಕದಳಕ್ಕೆ, ಆದರೂ ಲೋಕದಳಕ್ಕೆ ಹೋದ ನಾವು. ಜಾನ್ ಫರ್ನಾಂಡಿಸ್ ಅವರು ನನಗೆ ಕರೆದುಬಿಟ್ಟು ನೀನು ಪಾರ್ಲಿಮೆಂಟಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರು. ಆಯಿತು ಅಂತ ನಿಂತ್ಕೊಂಡು, ದುಡ್ಡಿಲ್ಲ ಕಾಸಿಲ್ಲ. ಜಾರ್ಜ್ ಅವರು 1 ಲಕ್ಷ ರೂಪಾಯಿ ಕೊಟ್ಟಿದ್ರು ಆ ಕಾಲದಲ್ಲಿ. ಅದು ಖರ್ಚಾಗಿ ಅವರಿಗೆ ರಾಜಕೀಯ ಎಲೆಕ್ಷನ್ ಕ್ಯಾಂಪೇನ್ ಮಾಡಿಬಿಟ್ಟು ಹೋಗಿ ತಪ್ಪಿಸ್ಕೊಬಿಟ್ಟೆ ನಾನು. ಯಾವ ಜನಗಳ ಸಮಸ್ಯೆ ದುಡ್ಡಿರಲಿಲ್ಲ ಏನಿದ್ರು ನಿಂತಿದ್ದು ಹೀನಾಯವಾಗಿ ಸೋತೆ ಆಗ ನಾನು 1998. ಅದಾದಮೇಲೆ 1983 ನಾನು ಲೋಕದಳದಲ್ಲಿದ್ದೆ, ರೈತ ಸಂಘದಲ್ಲೂ ಇದ್ದೆ, ಅಸೆಂಬ್ಲಿ ನಿಂತು ಅಂತ ಹೇಳಿದ್ರು. ಜಾರ್ಜ್ ನಾನು ಇವರಿಗೆ ನಜೀರ್ಗೆ ಹೇಳಿ ಟಿಕೆಟ್ ಕೊಡಿಸ್ತೀವಿ ಅಲಯನ್ಸ್ನಲ್ಲಿ, ಅಸೆಂಬ್ಲಿ ನಿಂತು ಅಂತ ಹೇಳಿದ್ರು 1983. ನಾನು ದುಡ್ಡಿಲ್ಲ ನಿಂತ್ಕೊಳ್ಳಲ್ಲ ಅಂದರೆ ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ ನಿಂತು ಅಂತ ಹೇಳಿದ್ರು. ಆ ಕಾಲದಲ್ಲಿ ಜಾರ್ಜ್ ಫರ್ನಾಂಡಿಸು ನಾನು ಎಲೆಕ್ಷನ್ ನಿಂತ್ಕೊಂಡಾಗ ಬಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 10,000 ರೂಪಾಯಿ ಕೊಟ್ಟು ಆ ಕಾಲದಲ್ಲಿ ನನಗೆ ಒಂದು ದಿನ ಕ್ಯಾಂಪೇನ್ ಮಾಡುವವರು ಕರ್ಪೂರೇಟ್ ಹಾಕುವವರು ಕೂಡ ಬಂದಿದ್ರು ಕ್ಯಾಂಪೇನ್ ಮಾಡಲಿಕ್ಕೆ. ಅಷ್ಟು ಮಟ್ಟಿಗೆ ರಾಜಕೀಯದಲ್ಲಿ ನನಗೆ ಅವರು ಇವತ್ತು ಬೆಳೀಲಿಕ್ಕೆ ಕಾರಣಕರ್ತರಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನಾನು ಎನ್ಕೊಳ್ಳಲಿಕ್ಕೆ ಬಯಸ್ತೇನೆ. ಜಾರ್ಜ್ ನಮಗೆ ಬಹಳ ಅಚ್ಚುಮೆಚ್ಚಿನ ನಾಯಕರು. ಕಾರಣ ಯಾಕಪ್ಪ ಅಂದರೆ ಅವರಿಗೆ ಇದ್ದಂಥ ಗುಣ.